ನನ್ನ ಎಡಬದಿಯಲ್ಲಿರುವವರು ಪ್ರೊಫೆಸರ್ ನಾ ದಾಮೋದರ ಶೆಟ್ಟಿ. ನಾದ ಅಂತ ಹೇಳಿ ವಿಶ್ವವಿಖ್ಯಾತರು, ಕಾವ್ಯ ನಾಟಕ ರಂಗಭೂಮಿ. ರಂಗಭೂಮಿ ಅಂದ್ರೆ ನಾಟಕನೇ ಅಲ್ವಾ? ಅಧ್ಯಾಪಕರು ಇತ್ಯಾದಿ ಇತ್ಯಾದಿ ಎಲ್ಲ ಮಾಡ್ತಾರೆ, ಏನೇನೋ ಪ್ರಯೋಗ ಮಾಡ್ತಾರೆ. ಇವರು ಮಂಗಳೂರು, ಇರೋದು ಬೆಂಗಳೂರು. ಮಂಗಳೂರು ಬೆಂಗಳೂರು ಮಧ್ಯೆ ಓಡಾಡ್ತಿರ್ತಾರೆ ಯಾವಾಗಲೂ. ಮಂಗಳೂರಿನಲ್ಲಿ ನನಗೊಬ್ಬ ಸ್ನೇಹಿತ ಇದ್ದಾನೆ, ನಾನು ಬಂದ ಕೂಡಲೇ ನನ್ನ ಕಾಲಿಗೆ ಪಾದ ತೊಳೆದು ನನಗೆ ಸತ್ಕರಿಸ್ತಾನೆ. ಬಹಳ ವರ್ಷಗಳಿಂದ ಸ್ನೇಹಿತ ಅವನು ನನಗೆ ಅಂತ ಹೇಳಿದೆ. ನನಗೆ ಇಷ್ಟು ವರ್ಷ ಮಂಗಳೂರಿದ್ದೀರಿ, ಅವನು ಯಾರು ನನಗೆ ಗೊತ್ತಿಲ್ಲದವನು ಅಂತ ನನ್ನ ಮೇಲೆ ರೋಪ ಹಾಕ್ತಾ ಇದ್ದೆ. ಆ ಸ್ನೇಹಿತ ಯಾರು ಗೊತ್ತಾ ನಿಮಗೆ? ಗೊತ್ತಾಯ್ತು. ಅವನ ಅವನು ಗೊತ್ತಿಲ್ಲ, ಇವರಿಗೆ ಗೊತ್ತಿಲ್ಲ ಅವನು ಯಾರು. ನಾನು ಬಂದೊಡನೆ ಪಾದ ತೊಳೆದು ನನ್ನನ್ನು ಸತ್ಕರಿಸಿ ಪ್ರೀತಿಸುವ ಗೆಳೆಯ ಯಾರು ಅಂತ ಅಂದರೆ, ನಾನು ಹೇಳ್ತೇನೆ, ನಾನು ಮಠಾಧೀಶ ಅಲ್ಲ, ಆದರೂ ನನ್ನ ಪಾದ ತೊಳಿತಾನ ಅಂತ ಮಹಾನುಭಾವನನ್ನು ಈಗ ನಿಮಗೆ ಪರಿಚಯಿಸ್ತೀನಿ. ಹಲೋ, ಈ ನನ್ನ ಗೆಳೆಯ ಯಾವಾಗ ಮಂಗಳೂರಿಗೆ ಬಂದರೂ ನನ್ನ ಕಾಲು ತೊಳೆದು ನನ್ನನ್ನು ಸ್ವಾಗತಿಸಿ ಪ್ರೀತಿಸ್ತಾನೆ, ಅಬ್ಬರಿಸ್ತಾನೆ, ಬೊಬ್ಬಿರಿತಾನೆ. ಇವನಲ್ಲಿ ಕಾವ್ಯ ಹುಟ್ಟಿದೆ, ಇವನಲ್ಲಿ ಪ್ರಳಯ ಹುಟ್ಟಿದೆ, ಸುನಾಮಿ ಹುಟ್ಟಿದೆ, ಪ್ರಪಂಚದ ನದಿಗಳೆಲ್ಲವನ್ನು ತನ್ನ ಉದರದಲ್ಲಿ ತುಂಬಿಕೊಳ್ತಾನೆ. ಸಮರಾಕ್ಷಸ ಭಯ ಹುಟ್ಟಿಸ್ತಾನೆ, ಪ್ರೀತಿ ಹುಟ್ಟಿಸ್ತಾನೆ, ಪ್ರೇಮ ಹುಟ್ಟಿಸ್ತಾನೆ, ಬದುಕು ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಈ ತುದಿಯಲ್ಲಿ ಒಂದು ದೇಶ, ಆ ತುದಿಯಲ್ಲಿ ಇನ್ನೊಂದು ದೇಶ, ಹೀಗೆ ದೇಶ ದೇಶಗಳನ್ನು ಬಂಧಿಸುವ ಇವನು ಸಮುದ್ರ ಅಲ್ವಾ?